سر ريليز انا قصاي سر ريليز انا قصاي ಸ್ಕ್ಯಾಂಡಲ್ ಅನ್ನು ಮಾಡಿಕೊಂಡು ಜಾತಿ ಜಾತಿಗಳ ಮಧ್ಯೆ ಒಡಕನ್ನು ಉಂಟು ಮಾಡಿ ನಮ್ಮ ವಿಶ್ವಾಸವನ್ನ ವಿಶ್ವಾಸಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ನಮ್ಮೆಲ್ಲರೂ ಅನುಮಾನಗಳನ್ನ ಹುಟ್ಟಿಸಿ ಒಬ್ರಿಗೊಬ್ರು ವಿಶ್ವಾಸ ಇಲ್ಲದೆ ನಂಬಿಕೆ ಇಲ್ಲದೆ ಮಾಡುವಂತ ಸ್ಥಿತಿಯ ನಿರ್ಮಾಣ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ 40% ಸರ್ಕಾರ ಎಂಬ ಕುಖ್ಯಾತ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಮತದಾನದಂದು ನಮ್ಮ ಹಕ್ಕನ್ನ ಚಲಾಯಿಸಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಿ ಈ ದೇಶದಲ್ಲಿ ಎಲ್ಲ ಬಡವರು ಸಮಾನರಾಗಿ ಬಾಳಬೇಕು, ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರಿಗೂ ಅನ್ನ ಸಿಗಬೇಕು, ಅಕ್ಷರ ಸಿಗಬೇಕು, ಆಹಾರ ಸಿಗಬೇಕು, ಆರೋಗ್ಯ ಸಿಗಬೇಕು, ಆಶ್ರಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ಜವಾಹರಲಾಲ್ ನೆಹರು ಅವರ ಕಾಲದಿಂದಲೂ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡು ಈ ದೇಶದ ಪ್ರಗತಿಗೆ ಈ ದೇಶದ ಉದ್ಧಾರಕ್ಕಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿ ಅನೇಕ ಸಂಸ್ಥೆಗಳನ್ನು ಕಟ್ಟಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕಟ್ಟಿದಂಥ ಸಂಸ್ಥೆಗಳನ್ನು ಬಿಜೆಪಿಯವರು ಮಾರಾಟ ಮಾಡ್ತಾ ಇದ್ದಾರೆ, ಖಾಸಗೀಕರಣ ಮಾಡ್ತಾ ಇದ್ದಾರೆ, ದಲಿತರ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಂಥ ಮೀಸಲಾತಿ ಹಕ್ಕನ್ನು ಕೂಡ ಕಸಿದುಕೊಳ್ತಾ ಇದ್ದಾರೆ. ಇದೇ ರೀತಿಯಾದರೆ ಈ ದೇಶದಲ್ಲಿ ಯಾರಿಗೂ ಕೂಡ ಸಮಾನವಾದ ಬಹಳ ಏನು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರೂ ಒದಗಿಸಿಕೊಟ್ಟಿದ್ದಾರೆ, ಅದೆಲ್ಲ ಒಂದು ಕಡೆ ಸಡಿಲಗೊಳ್ತಾ ಇದೆ. ಮತ್ತೆ ನಮ್ಮ ಸಂವಿಧಾನವನ್ನೇ ಬುಡಮೇಲು ಮಾಡುವಂತಹ ಕುತಂತ್ರಗಳು ನಡೀತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡುವಂತ ಒಂದು ಸಮಯ ಬಂದಿದೆ. ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ನಾಯಕರಿಗೂ ಬಲಿದಾನಗಳನ್ನು ಕೊಟ್ಟು ತ್ಯಾಗಗಳನ್ನು ಮಾಡಿ ಜೈಲುಗಳಿಗೆ ಹೋಗಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇದು ಕೂಡ ಒಂಥರ ಸ್ವಾತಂತ್ರ್ಯದ ಹೋರಾಟನೇ ಅನ್ನೋ ರೀತಿಯಲ್ಲಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸಜ್ಜವನ್ನ ಒಂದಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ಈ ದೇಶದ ಐಕ್ಯತೆಗಾಗಿ, ಅಭಿವೃದ್ಧಿಗಾಗಿ, ಸದೃಢತೆಗಾಗಿ, ಏಳಿಗೆಗಾಗಿ, ಸಹೋದರತ್ವಗಾಗಿ, ಸಹಬಾಳ್ವೆಗಾಗಿ ನಾವೆಲ್ಲರೂ ದುಡಿಯೋಣ ಅಂತ ಹೇಳ್ತಾ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.